ನಮಸ್ಕಾರ ಸ್ಪೀಟ್ ಪ್ಲೇಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಕಿರಿಕೀರ್ತಿ ಬಿಗ್ ಬಾಸ್ನ ನೆನೆ ಎಪಿಸೋಡ್ ನೀವು ನೋಡಿರ್ತೀರಿ ಪ್ರೊಮೊ ಮೊನ್ನೆ ಬಂದಿತ್ತು ಎಪಿಸೋಡ್ನಲ್ಲಿ ನೆನ್ನೆ ಬಂತು ನಾನು ಮತ್ತು ಅವರು ಬಿಗ್ ಬಾಸ್ ಮನೆಯೊಳಗೆ ಆ್ಯಂಕರ್ಗಳಾಗಿ ಅಂದರೆ ಮಾಧ್ಯಮದ ಪ್ರತಿನಿಧಿಗಳಾಗಿ ಒಳಗಡೆ ಹೋಗಿದ್ವಿ ಒಂದು ಪ್ರೆಸ್ ಮೀಟ್ ಇತ್ತು ಒಳಗಡೆ ಪತ್ರಿಕಾಗೋಷ್ಠಿಯನ್ನು ಮಾಡಲಾಗಿತ್ತು ಎಲ್ಲ ಕಂಟೆಸ್ಟೆಂಟ್ಗಳೇನಿದ್ದಾರೆ ಅವ್ರ ಜೊತೇಲಿ ನಮ್ಮದೊಂದು ಪ್ರಶ್ನೋತ್ತರ ಏನು ಕೇಳಬೇಕು ಸೀಸನ್ ಇಲ್ಲಿಯ ತನಕ ಏನೇನಾಗಿದೆ ಯಾರ ಬಗ್ಗೆ ಏನು ಒಪಿನಿಯನ್ ಇದೆ ಯಾರಿಗೇನು ಅನ್ನಿಸ್ತಾ ಇದೆ ಇದನ್ನೆಲ್ಲ ಪ್ರಶ್ನೆ ಮಾಡಬೇಕು ಅನ್ನುವ ಕಾರಣಕ್ಕೆ ನಮ್ಮಿಬ್ಬರನ್ನ ಮನೆಯೊಳಗೆ ಕಳಿಸಿದರು ನೀವು ಸಹ ಎಪಿಸೋಡ್ಗಳನ್ನ ನೋಡಿರ್ತೀರಿ ಎಟ್ ದ ಸೇಮ್ ಟೈಮ್ ಸಾಕಷ್ಟು ಜನ ಮೆಸೇಜ್ ಕಳಿಸಿದ್ದೀರಿ ಕಾಲ್ ಮಾಡಿ ಹೇಳಿದಿರಿ ತುಂಬ ಚೆನ್ನಾಗಿ ಬಂತು ತುಂಬ ಆಯಿತು ಅಂತ ಥ್ಯಾಂಕ್ ಯು ಸೋ ಮಚ್ ಸಿ ಬಿಗ್ ಬಾಸ್ ಮನೆಯೊಳಗೆ ಸೀಸನ್ ಫೋರ್ನಲ್ಲಿ ಇದ್ದು ರನ್ನರ್ ಅಪ್ ಆಗಿ ಹೊರಗಡೆ ಬಂದವನು ಅದಾದಮೇಲೆ ಎರಡು ಮೂರು ಸೀಸನ್ಗಳಲ್ಲಿ ಗೆಸ್ಟಾಗಿ ಒಳಗಡೆ ಹೋಗಿದ್ದಿದೆ ಆದರೆ ಈ ಸಲ ಒಬ್ಬ ಮಾಧ್ಯಮದ ಪ್ರತಿನಿಧಿಯಾಗಿ ಒಳಗಡೆ ಹೋಗಿ ಅವರನ್ನು ಪ್ರಶ್ನೆ ಮಾಡಬೇಕಾದ್ರೆ ಸಾಕಷ್ಟು ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿರುತ್ತೆ ನನಗಾಗಲಿ ಅವ್ರಿಗಾಗಲಿ ಹಾಗೆ ನೋಡಿದ್ರೆ ಟೋಟಲ್ ಪ್ರಶ್ನೋತ್ತರ ಮೂರು ಮೂರುವರೆ ಗಂಟೆಗಳ ಕಾಲ ನಡೆದಿದ್ದದು ಮಧ್ಯರಾತ್ರಿ ಒಂದು ಒಂದೂವರೆ ತನಕ ಆ ಪ್ರಶ್ನೋತ್ತರ ಕಾನ್ವರ್ಸೇಷನ್ಸು ಆ ಪ್ರೆಸ್ ಮೀಟ್ ನಡೆದಿದ್ದು ಸೊ ಅದರಲ್ಲಿ ಆಯ್ದ ಕೆಲವು ಅತ್ಯುತ್ತಮ ಭಾಗಗಳನ್ನು ಕಲರ್ಸ್ ಕನ್ನಡದವರು ಎದುರುಗಡೆ ಇಟ್ಟಿದ್ದಾರೆ ಹಾಗೆ ನೋಡಿದ್ರೆ ಮೊದಲಿನ ಪ್ಲ್ಯಾನ್ ಇದ್ದಿದ್ದು ಬರೀ ಒಂದು ಎರಡು ಸೆಗ್ಮೆಂಟ್ ಅಷ್ಟೇ ಹೋಗಬೇಕು ಅಂತ ಬಟ್ ಅದು ನಾಲ್ಕು ಸೆಗ್ಮೆಂಟ್ವರೆಗೆ ಕ್ಯಾರಿ ಫಾರ್ವರ್ಡ್ ಆಯಿತು ಬಿಕಾಸ್ ನಮ್ಮ ಪ್ರಶ್ನೆಗಳು ಮತ್ತು ಅವರ ಉತ್ತರಗಳು ಎರಡೂ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನಿಸಿದ್ದಕ್ಕೆ ಅದು ಅಲ್ಲಿಯ ತನಕ ಕ್ಯಾರಿ ಫಾರ್ವರ್ಡ್ ಆಯಿತು ಹಾಗೆ ನೋಡಿದ್ರೆ ನನ್ನ ಎಕ್ಸ್ಪೀರಿಯೆನ್ಸ್ನ ಆಧಾರದ ಮೇಲೆ ಹೇಳ್ತೀನಿ ಅಂದರೆ ಒಳಗಡೆ ಹೋಗಿ ಹೋಗಿದ್ದಾಗ ನನಗಾದ ಎಕ್ಸ್ಪೀರಿಯೆನ್ಸ್ನ ಆಧಾರದ ಮೇಲೆ ಹೇಳ್ತೀನಿ ಕಡೆಯ ವಾರದಲ್ಲಿ ಫಿನಾಲೆ ವೀಕ್ನಲ್ಲಿ ಇರುವ ಆರು ಜನರಲ್ಲಿ ಯಾರ್ಯಾರು ಏನೇನು ಅಂದ್ಕೊಂಡಿದ್ದಾರೆ ಅಥವಾ ಹೇಗೆ ಹೇಗಿದೆ ಅವರ ಮನಸ್ಥಿತಿಗಳು ಅಂತ ನನಗೆ ಗೊತ್ತಿಲ್ಲ ಈ ಟೈಮ್ನಲ್ಲಿ ಈ ವಿಡಿಯೋ ಯಾರಿಗಾದರೂ ಪೂರಕ ಆಗ್ಬೋದು ಯಾರಿಗಾದರೂ ನಕಾರಾತ್ಮಕ ಆಗ್ಬೋದು ನನಗೆ ಗೊತ್ತಿಲ್ಲ ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಎದುರಿಗೆ ಇಡ್ತಾ ಇದ್ದೀನಿ ಅಷ್ಟೇ ಬಿಟ್ಟರೆ ಇಲ್ಲಿ ಯಾರ ಪರ ಅಥವಾ ಯಾರ ವಿರುದ್ಧವೂ ಯಾವುದನ್ನು ಹೇರಲು ನಾನು ಪ್ರಯತ್ನ ಪಡ್ತಾ ಇಲ್ಲ ಹಾಗೆ ನೋಡಿದ್ರೆ ನನಗೆ ಬಿಗ್ ಬಾಸ್ ಮನೆಯೊಳಗೆ ಈಗಿರುವ ಆರು ಜನರಲ್ಲಿ ಯಾರೂ ವೀಕ್ ಅಂತ ಅನ್ನಿಸ್ತಾ ಇಲ್ಲ ಯಾಕಂದರೆ ಎಲ್ಲರೂ ಸಹಿತ ಅವರವರ ಮಟ್ಟಿಗೆ ಅವರವ್ರದ್ದೇ ರೀತಿಯಲ್ಲಿ ಆಟ ಆಡಿಕೊಂಡು ಇಲ್ಲಿ ತನಕ ಬಂದು ನಿಂತಿದ್ದಾರೆ ಮೊದಲನೇದಾಗಿ ತುಂಬ ಆಸಕ್ತಿದಾಯಕ ಅಂತ ಅನಿಸಿದ್ದು ನನಗೆ ವಿನಯ್ ವಿನಯ್ ಅಲ್ಲಿಂದ ಇಲ್ಲಿ ತನಕ ಇವತ್ತಿನವರೆಗೆ ಈ ಕ್ಷಣದವರೆಗೆ ತನ್ನ ಆಟದ ಶೈಲಿಯನ್ನು ಬದಲಾಯಿಸ್ಕೊಳ್ಳಿಲ್ಲ ಅಂದರೆ ಯಾರಿಗೋಸ್ಕರನೋ ಆಡೋ ಸ್ಟೈಲನ್ನ ಚೇಂಜ್ ಮಾಡಿಕೊಂಡು ಯಾರೋ ಹೇಳಿದ್ದನ್ನು ಕೇಳಿಕೊಂಡು ತನ್ನ ಅಗ್ರೆಷನ್ನ ಕಮ್ಮಿ ಮಾಡಿಕೊಂಡಿದ್ದೋ ಆ ಥರದ್ದೆಲ್ಲ ನೋಡಿಲ್ಲ ಎಲ್ಲಿ ಸರಿ ಎಲ್ಲಿ ತಪ್ಪು ಅನ್ನೋದನ್ನು ತುಂಬ ಖಡಕ್ಕಾಗಿ ಎಲ್ಲರಿಗೂ ಎದುರಿಸಿ ಹೆದುರಿಸಿ ಎಲ್ಲ ರೀತಿಯಲ್ಲೂ ಅಂದರೆ ಒಂದು ಒಂದು ಅವ್ರ ಅವ್ರ ಸುತ್ತ ಒಂದು ಆರ ಬಿಲ್ಟ್ ಮಾಡಿಕೊಂಡು ಅದ್ರ ಜೊತೆಗೆ ಆಟ ಆಡ್ಕೊಂಡು ಇಲ್ಲಿ ತನಕ ಬಂದಿರೋದು ವಿನಯ್ ಅದರಲ್ಲಿ ಎರಡನೇ ಮಾತೇ ಇಲ್ಲ ಸೊ ವಿನಯ್ ಆಟ ಇಷ್ಟ ಆಗಿರ್ಬೋದು ಇಷ್ಟ ಆಗದೇ ಇರ್ಬೋದು ಆದರೆ ಬಿಗ್ ಬಾಸ್ನಂತಹ ಮನೆಯೊಳಗೆ ಇರಬೇಕಾದ್ರೆ ಅಲ್ಲಿ ನಾನು ಯಾವುದಕ್ಕೂ ರೆಸ್ಪಾಂಡ್ ಮಾಡಲ್ಲ ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ ನಾನು ಸ್ವಲ್ಪ ನ್ಯೂಟ್ರಲ್ ಆಗಿರ್ತೀನಿ ನಾನು ಯಾವುದನ್ನು ರೇಸ್ ಮಾಡೋಲ್ಲ ಅಂತ ಹೋದರೆ ಅಲ್ಲಿ ಸರ್ವೈವ್ ಆಗೋದು ತುಂಬ ಕಷ್ಟ ಈ ಹಿಂದೆ ಎಲಿಮಿನೇಟ್ ಆಗಿರುವ ಕ್ಯಾಂಡಿಡೇಟ್ಗಳನ್ನು ನೋಡಿದಾಗ ಕಂಟೆಸ್ಟೆಂಟ್ಗಳನ್ನು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಹಂಗಿದ್ರೆ ಆಗಲ್ಲ ಹಿಂಗಿರಬೇಕು ಇಲ್ಲಿ ಸರ್ವೈವ್ ಆಗೋಕ್ಕೆ ಅಂತ ಹಾಗಾಗಿ ವಿನಯ್ ಅವತ್ತಿಂದ ಇವತ್ತಿನ ತನಕ ನೇರ ನೇರ ಆಟದಿಂದ ಎಲ್ಲರಿಗೂ ಆಗ್ತಾ ಆಗ್ತಾಯಿದಾರೆ ಇಷ್ಟ ಆಗ್ತಾಯಿದ್ದಾರೆ ಅದರಲ್ಲೂ ಕಳೆದ ಎರಡು ಮೂರು ವಾರಗಳಲ್ಲಿ ಅವರ ಸ್ಟೈಲ್ ಆಫ್ ಅಪ್ರೋಚ್ ಆಮೇಲೆ ವೇ ಆಫ್ ಏನು ಗೇಮಿಂಗ್ ಇದೆಯಲ್ಲ ಅದು ಸ್ವಲ್ಪ ಫೈನ್ ಟ್ಯೂನ್ ಆಗಿರೋದ್ರಿಂದ ಸೊ ಇಟ್ಸ್ ಗೋಯಿಂಗ್ ಗುಡ್ ಇನ್ನು ಸಂಗೀತ ಸಂಗೀತ ನೋ ಡೌಟ್ ಶೀ ಈಸ್ ದ ವೆರಿ 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 ಟಫ್ ಕಂಟೆಸ್ಟೆಂಟ್ ಈ ಸೀಸನ್ನಲ್ಲಿ ನಾನು ಒಳಗಡೆ ಇದ್ದಾಗಲೂ ಕೇಳಿದೆ ಮಹಿಳಾ ಎರಡನೇ ಮಹಿಳಾ ಬಿಗ್ ಬಾಸ್ ವಿನ್ನರ್ ಆಗಬೇಕು ನೀವು ಅಂದರೆ ಯಾಕೆ ಅಂತ ಕೇಳಿದಾಗ ತುಂಬ ಕಾನ್ಫಿಡೆಂಟಾಗಿ ತುಂಬ ಮಾ ಅಂದರೆ ಅವ್ರಿಗೆ ಗ್ಯಾರಂಟಿ ಇಟ್ಕೊಂಡೇ ಮಾತಾಡ್ತಾ ಇದ್ರು ಇಲ್ಲ ನನ್ನ ನನ್ನಲ್ಲಿ ಇಂತಿಂಥ ತಾಕತ್ತಿದೆ ನಾನು ಇದನ್ನು ಮಾಡಬೇಕು ನಾನು ಇದನ್ನು ಮಾಡಿದ್ದೀನಿ ನಾನು ಇಂಥ ಜಾಗದಲ್ಲಿ ಹಿಂಗೆ ನಿಂತಿದ್ದೀನಿ ಹಂಗೆ ನೋಡಿದ್ರೆ ವಿನಯ್ ವಿಚಾರಕ್ಕೆ ಬಂದಾಗ ವಿನಯ್ ಎಲ್ಲರೂ ಹೆದರಿಸ್ಕೊಂಡು ಅಥವಾ ಎದುರಿಸ್ಕೊಂಡು ಅಥವಾ ವಾಯ್ಸ್ ರೈಸ್ ಮಾಡಿದಾಗಲೂ ಎಲ್ಲರೂ ಸಹಿತ ಕುಗ್ಗಿದ್ದಿದೆ ಬಟ್ ಸಂಗೀತ ಕಡೆ ತನಕ ಅದನ್ನು ಟಕ್ಕರ್ ಕೊಟ್ಕೊಂಡೇ ಬಂದರು ಇನ್ಫ್ಯಾಕ್ಟ್ ಒಂದು ಹಂತದಲ್ಲಿ ವಿನಯ್ ಆಯ್ತು ಸಂಗೀತನ ಎದುರುಗಡೆ ನಾನು ವಾಯ್ಸ್ ರೈಸ್ ಮಾಡಿ ಗೆಲ್ಲಕ್ಕಾಗಲ್ಲ ಅಂತಾಗಿ ವಿನಯ ಅವ್ರ ವಿಚಾರದಲ್ಲಿ ಬ್ಯಾಡಪ್ಪ ಸಾಕು ನ್ಯೂಟ್ರಲ್ ಬಿಟ್ಬಿಡಿ ಇಲ್ಲಿಗೆ ಅನ್ನೋ ಅರ್ಥದಲ್ಲಿ ಸೈಲೆಂಟ್ ಆದಂಗೆ ಕಾಣಿಸ್ತಾ ಇದೆ ಸೊ ಅಷ್ಟರ ಮಟ್ಟಿಗೆ ಸಂಗೀತ ಟಫ್ ಆಗಿ ಫೈಟ್ ಮಾಡಿದ್ದಾರೆ ಸೊ ಏನು ಹೇಳಬೇಕು ಅಂದರೆ ಒಬ್ಬ ಕಾರ್ತಿಕ್ ಜೊತೆ ಇದ್ದಂತಹ ಫ್ರೆಂಡ್ಶಿಪ್ಪು ಅದನ್ನು ಕಳ್ಕೊಂಡ ಮೇಲೆ ಅದನ್ನು ಇಲ್ಲಿಯ ತನಕ ಅದನ್ನು ಯಾವುದೇ ಕಾರಣಕ್ಕೂ ತನಗಾದ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ನನಗೆ ಅವಮಾನ ಆಗಿದೆ ನನಗೆ ಅವ್ರು ಸಾರಿ ಕೇಳಿದಾಗಲೂ ಪರ್ಪಸ್ಫುಲಿ ಕೇಳಿಲ್ಲ ಅನ್ನೋದನ್ನು ಇಟ್ಕೊಂಡು ಇಲ್ಲಿ ತನಕ ಅದನ್ನು ಅಂದರೆ ತನ್ನ ನಿಲುವೇನಿದೆ ಅದಕ್ಕೆ ಸ್ಪಷ್ಟವಾಗಿ ನಿಂತ್ಕೊಂಡು ಇಲ್ಲಿ ತನಕ ತನ್ನನ್ನು ತಾನು ನಿರೂಪಿಸ್ಕೊಂಡು ಬಂದಿದ್ದಾರೆ ಇನ್ನು ಅವ್ರ ಜೊತೆಗೆ ತಮ್ಮ ಅಂದರೆ ಪ್ರತು ಅಂತ ಕರೆಸ್ಕೊಳ್ಳುವಂತಹ ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ನಾನು ಮನೆಯೊಳಗಡೆ ಹೋದ ತಕ್ಷಣ ಫಸ್ಟು ನಮಗಿದಿದ್ದ ಹೆಂಗೆ ರಿಸೀವ್ ಮಾಡ್ತಾನೆ ಪ್ರತಾಪ್ ನನ್ನ ನೋಡಿದ ತಕ್ಷಣ ಅಂತ ಬಿಕಾಸ್ ಮೇಲೆ ನೆನ್ನೆ ಮತ್ತೆ ನನ್ನನ್ನು ನೋಡಿದ್ದು ಸೊ ಹಿ ವಾಸ್ ಸೋ ಕಾನ್ಫಿಡೆಂಟ್ ಸೋ ಕ್ಲಿಯರ್ ಆಮೇಲೆ ಇನ್ಫ್ಯಾಕ್ಟ್ ಡ್ರೋನ್ ಪ್ರತಾಪೇ ನಮ್ಮ ಇಂಟರ್ವ್ಯೂ ಬಗ್ಗೆ ಉಲ್ಲೇಖ ಮಾಡ್ತಾರೆ ಒಳಗಡೆ ಹೌದು ನೀವು ನನ್ನ ಮೂರು ಮೂರುವರೆ ಗಂಟೆ ಕೂತ್ಸ್ಕೊಂಡು ಮಾತಾಡಿದ್ರಿ ಅಂತ ಸಿ ಎಂಡ್ ಆಫ್ ದ ಡೇ ಅವತ್ತಿನ ದಿನದ್ದು ಅವರು ಕ್ಲಿಯರಾಗಿ ಹೇಳಿದ್ರು ಅವತ್ತಿನ ದಿನ ನಾನು ಮೂರುವರೆ ಗಂಟೆ ಕೂತ್ಕೊಂಡು ಮಾತಾಡಿದ್ದು ನನ್ನ ಪ್ರೊಫೆಷನ್ ಬಗ್ಗೆ ನಾನು ಏನು ಮಾಡಿದ್ದೀನಿ ಅನ್ನೋದು ಬಗ್ಗೆ ಅದಕ್ಕೆ ಉತ್ತರ ಕೊಡಬೇಕು ನಾನು ಕೊಟ್ಟಿದ್ದೀನಿ ಬಂದಿದ್ದೀನಿ ಆದರೆ ಇಲ್ಲಿ ಇರೋದು ನನ್ನ ವ್ಯಕ್ತಿತ್ವ ನಾನು ಬೆಳಗಿನ ಸಾಯಂಕಾಲ ತನಕ ಏನು ಮಾಡ್ತೀನಿ ಏನು ಬಿಡ್ತೀನಿ ಅನ್ನೋದನ್ನು ತುಂಬ ಓವರ್ ಆಲ್ ನೀಟಾಗಿ ಹೇಳಿ ಅದ್ರ ಜೊತೆಯಲ್ಲಿ ಜಾಹ್ನವಿ ಅವರು ಕೇಳಿದ ಒಂದು ಪ್ರಶ್ನೆಗೆ ಅವರು ಎದ್ದು ನಿಂತು ನಾಡಿನ ಜನರ ಕ್ಷಮೆ ಕೂಡ ಕೇಳಿದ್ದಾರೆ ನಮಗೂ ಗೊತ್ತಿದೆ ಹೊರಗಡೆ ಇದ್ದವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಪ್ರತಾಪ್ ಅವರಿಗೆ ಯಾವ ರೀತಿಯ ಜನ ಬೆಂಬಲ ಸಿಗ್ತಾಯಿದೆ ಕೆಲವ್ರಿಗೂ ಸರಿ ಅನಿಸುತ್ತೆ ಕೆಲವ್ರಿಗ ತಪ್ಪು ಅನ್ಸುತ್ತೆ ಅದೇನೇ ಇರಲಿ ಬಟ್ ಒಳಗಡೆ ಬಿಗ್ ಬಾಸ್ ಮನೆಯೊಳಗಿನ ಆಟವನ್ನು ಅಷ್ಟೇ ಕನ್ಸಿಡರ್ ಮಾಡಿ ನೋಡಿದಾಗ ಪ್ರತಾಪ್ ಇಸ್ ಡೂಯಿಂಗ್ ರಿಯಲಿ ಗುಡ್ ತುಂಬ ಅತ್ಯುತ್ತಮವಾದ ಆಟವನ್ನು ಆಡ್ತಿದ್ದಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಇನ್ನು ವರ್ತೂರ್ ಸಂತೋಷ್ ವರ್ತೂರ್ ಸಂತೋಷ್ ನನ್ನ ಪ್ರಕಾರ ಆ ಬಿಗ್ ಬಾಸ್ನ ಅದು ಅವ್ರದ್ದು ಏನೊಂದು ಕೆ ಬ್ಯಾಡ್ ಇನ್ಸಿಡೆಂಟ್ ಆಯಿತು ಹೊರಗಡೆ ಒಂದು ವಾರಗಳ ಕಾಲ ಪಾಪ ಹುಲಿ ಉಗುರು ಕೇಸ್ನಲ್ಲಿ ಜೈಲಿಗೆ ಹೋಗಿ ಬರ ಬರಬೇಕಾಗಿತ್ತು ನನಗೆ ಗೊತ್ತಿರೋ ಹಾಗೆ ಆ ವಾರದಲ್ಲಿ ಎಲ್ಲಾದರೂ ಅವ್ರ ಮನೆಯೊಳಗೆ ಇದ್ದಿದ್ರೆ ಅವ್ರು ಆ ವಾರ ಎಲಿಮಿನೇಟ್ ಆಗಿರೋರು ಅಂದರೆ ಏ ಎಲ್ಲೋ ಡೌನ್ ಆಗಿಬಿಟ್ಟಿದ್ರು ಅವರು ಆದರೆ ಹೊರಗಡೆ ಹೋಗಿ ಒಳಗಡೆ ಬರ್ತಿದ್ದಂಗೆ ವರ್ತೂರ್ ಅವರ ರೇಂಜೇ ಚೇಂಜ್ ಆಗೋಯಿತು ಇವತ್ತು ವರ್ತ್ ನಾನು ಹೇಳ್ತೀನಲ್ಲ ನಾನು ನಾನು ನನಗಲ್ಲಿರೋ ಆರು ಜನರಲ್ಲಿ ತುಂಬ ಕಾನ್ಫಿಡೆಂಟಾಗಿ ಕಂಡಿದ್ದು ತುಂಬ ಕ್ಲಿಯರ್ ಆ್ಯಂಡ್ ಖಡಕ್ಕಾಗಿ ಕಂಡಿದ್ದು ವರ್ತೂರ್ ಸಂತೋಷ್ ನೋ ಮ್ಯಾಟ್ರ್ ವಾಟ್ ಆ ಮನುಷ್ಯನ ಹತ್ರ ಎಲ್ಲದಕ್ಕೂ ಕ್ಲಾರಿಟಿ ಇತ್ತು ಏನೇ ಪ್ರಶ್ನೆಗಳನ್ನು ಕೇಳಿದ್ರು ಸಹಿತ ಅದಕ್ಕೆ ಕರಾರುವಕ್ಕಾದ ಉತ್ತರವನ್ನು ಕೊಟ್ಟಿದ್ದು ವರ್ತೂರ್ ಸಂತೋಷ್ ಅಂದರೆ ಟೈಮ್ ಲೈನ್ ಪ್ರಕಾರ ಅವರು ಹಿಂಗಾಯಿತು ಯಾಕೆ ನಾನು ಕೇಳಿದೆ ನಾನು ಪ್ರತಾಪ್ ಫೈನಾಲಯ ತನಕ ಹೋಗಬೇಕು ಅಂತ ಹೋದ ವಾರ ಹೇಳಿದವರು ಈಗ ಯಾಕೆ ಅವನ್ನ ಆರನೇ ಪ್ಲೇಸಲ್ಲಿ ಹಾಕಿದ್ರಿ ಅಂದ ತಕ್ಷಣ ಎಷ್ಟು ಜಸ್ಟಿಫೈ ಆಗುವಂತಹ ಉತ್ತರಗಳನ್ನು ಕೊಟ್ಟರು ಅಂತಂದರೆ ಅನ್ನಿಸ್ತು ನನಗೆ ವರ್ತೂರ್ ಹೊರಗಿನ ಜಗತ್ತಿಗೆ ಕಾಣ್ತಾ ಇರೋ ಹಾಗಲ್ಲ ಒಳಗಡೆ ಇನ್ನಷ್ಟು 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 ವಿಚಾರಗಳಿದೆ ಆ್ಯಂಡ್ ಮೋರ್ ಓವರ್ ಆ ಮನುಷ್ಯನಲ್ಲಿ ಒಂದು ಖಡಕ್ ಹೊರಗಡೆ ಏನು ವಿಡಿಯೋಗಳನ್ನು ನೋಡ್ತೀವೋ ಅದೇ ತನ ಇನ್ನೂ ಒಳಗಡೆನೂ ಇದೆ ಅದು ಫೈನಲ್ ಹಂತಕ್ಕೆ ಬಂದಾಗ ಅದರ ಸ್ಟ್ರೆಂತ್ ಇನ್ನೂ ಜಾಸ್ತಿ ಆಗಿದೆ ಅಂತ ತುಂಬ ಕ್ಲಿಯರಾಗಿ ಕಾಣ್ತಾ ಇದೆ ಇನ್ನು ಕಾರ್ತಿಕ್ ಕಾರ್ತಿಕ್ ನನ್ನ ಗೆಳೆಯನೂ ಹೌದು ಹಾಗಿದ್ದರೂ ಸಹಿತ ನಾನು ಒಳಗಡೆ ಹೋದಾಗ ಒಬ್ಬ ಯಾರದೋ ಗೆಳೆಯನಾಗಿ ಹೋಗಿಲ್ಲ ನಾನು ಅಲ್ಲಿ ಒಬ್ಬ ಪತ್ರಕರ್ತನಾಗಿ ಒಬ್ಬ ಮೀಡಿಯಾ ಪರ್ಸನ್ನಾಗಿ ಒಳಗಡೆ ಹೋದಾಗ ಎಲ್ಲರಿಗೂ ಎಲ್ಲ ತರಹದ ಪ್ರಶ್ನೆಗಳನ್ನ ಕೇಳಬೇಕು ಹಾಗಾಗಿ ಕಾರ್ತಿಕ್ ಕಡೆಯಿಂದ ಬರಬೇಕಾಗಿದ್ದ ಸಾಕಷ್ಟು ಉತ್ತರಗಳಿತ್ತು ಕಾರ್ತಿಕ್ ಫ್ಯಾನ್ಸ್ಗೆ ಕೆಲವೊಂದಕ್ಕೆ ರಿಯಲೈಸೇಷನ್ ಸಿಗಬೇಕಾಗಿತ್ತು ಅದನ್ನು ನಾನು ಸ್ಪಷ್ಟವಾಗಿ ಅಂದರೆ ಪಿನ್ ಮಾಡಿ ಪಿನ್ ಮಾಡಿ ಅದನ್ನು ಕೇಳಿ ಅದರಿಂದ ಉತ್ತರ ಪಡೆಯೋ ಪ್ರಯತ್ನ ಪಟ್ಟೆ ಇನ್ಫ್ಯಾಕ್ಟ್ ಇನ್ನೊಂದೇನು ಅಂತಂದರೆ ಅದು ಟೆಲಿಕಾಸ್ಟ್ನಲ್ಲಿ ಬರಲಿಲ್ಲ ಬಟ್ ಆದರೆ ನಾನು ಅದನ್ನು ಹೇಳ್ತಾ ಇದ್ದೀನಿ ಕಾರ್ತಿಕ್ ವಿಚಾರದಲ್ಲಿ ಬಂದಾಗ ಸಂಗೀತ ಜೊತೆಯಲ್ಲಿ ಸರಿ ಹೋಗಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದಾಗ ಕಾರ್ತಿಕ್ ಹೇಳಿದ್ದು ಎಲ್ಲವನ್ನು ಇಲ್ಲಿಗೆ ಬಿಟ್ಟು ನಾವು ಮತ್ತೆ ಸರಿ ಹೋಗ್ತೀವಿ ಅಂತಂದರೆ ನಾನು ಎಲ್ಲವನ್ನು ಸರಿ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ ಅಂತ ಕಾರ್ತಿಕ್ ಹೇಳಿದರು ಅದಕ್ಕೆ ಅದಕ್ಕೆ ಸಂಗೀತ ಏನು ರಿಯಾಕ್ಷನ್ ಕೊಟ್ಟರೂ ಅದನ್ನು ಟೆಲಿಕಾಸ್ಟ್ ಆಗಿಲ್ಲ ಬಿಕಾಸ್ ಟೈಮ್ ಕನ್ಸ್ಟ್ರೈನ್ ಇರುತ್ತೆ ಅದಕ್ಕೆ ಸಂಗೀತ ಕಡಾಖಂಡಿತವಾಗಿ ಅದನ್ನು ನಿರಾಕರಿಸ್ತಾರೆ ಇಲ್ಲ ನಂಗೆ ಬೇಕಾಗಿಲ್ಲ ನಾನು ಇಲ್ಲಿರಲಿ ಹೊರಗಡೆ ಹೋಗಲಿ ಈ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡೋಲ್ಲ ಅಂತ ಸೊ ಆ ಕ್ಷಮಾಗುಣ ಅಂದರೆ ನನ್ನ ಸೊ ನಾನು ತಪ್ಪಿದೆಯಾ ನಾನೇನೋ ಮಾಡಿದ್ದೀನಾ ನನ್ನಿಂದ ಏನೋ ತಪ್ಪಾಗಿಬಿಟ್ಟಿದೆಯಾ ಸರಿ ನಾನು ಸಾರಿ ಕೇಳ್ತೀನಿ ಅನ್ನುವಂತಹ ಗುಣ ಕಾರ್ತಿಕ್ಕಲ್ಲಿ ತುಂಬ ಜಾಸ್ತಿ ಇದೆ ಆದರೆ ಅವರಿಬ್ಬರ ಅಂದರೆ ಸ್ನೇಹ ಕನ್ವರ್ಟೆಡ್ ಟು ಘರ್ಷಣೆ ಏನಿದೆ ಅದು ತೀವ್ರತೆಯನ್ನು ಪಡ್ಕೋತಾ ಇದೆ ಅದು ನೀವು ನೆನ್ನೆ ಇವತ್ತಿನ ಎಪಿಸೋಡ್ಗಳನ್ನು ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಬಾಕ್ಸಿಂಗ್ ಲೋ ಹಾಕ್ಕೊಂಡು ಹೊಡೆಯುವಂತಹ ಟಾಸ್ಕ್ಗಳು ಬಂದಾಗ ಅವರ ತೀವ್ರತೆ ಎಕ್ಸ್ಟ್ರೀಮ್ ಅನ್ನೋ ರೇಂಜಿಗೆ ಜಾಸ್ತಿ ಆಗ್ತಾ ಇದೆ ಗೊತ್ತಿಲ್ಲ ಬಟ್ ಒಂದಂತೂ ಸತ್ಯ ಕಾರ್ತಿಕ್ ಒಬ್ಬ ಜೆಂಟ್ಲ್ಮನ್ ಗೇಮ್ ನಾಡಿದ್ದಾರೆ ನಾನು ಒಳಗಡೆ ಇದ್ದಾಗ ಮಾತು ಹೇಳಿದ್ದೇನೆ ನಾಯಕ ನೀವು ಮನೆಯೊಳಗಡೆ ಅಂತ ಅಂದರೆ ಎಲ್ಲ ಭಾವಗಳನ್ನು ಅವರು ಮನೆಯೊಳಗಡೆ ತೋರಿಸಿದ್ದಾರೆ ಅವರು ಶೃಂಗಾರ ಇರ್ಬೋದು ಹಾಸ್ಯ ಇರಬಹುದು ಶೌರ್ಯ ಇರಬಹುದು ಬಿಭತ್ಸ ಇರ್ಬೋದು ಎಲ್ಲ ಎಲ್ಲ ರಸಗಳನ್ನು ಮನೆ ಮನೆಯೊಳಗಡೆ ತೋರಿಸಿದ್ದಾರೆ ಹಾಗಾಗಿ ಕಾರ್ತಿಕ್ ಸಹಿತ ನನಗೆ ಈ ಹಂತದಲ್ಲಿ ಜನಗಳ ಒಂದು ನೆಚ್ಚಿನ ಆಯ್ಕೆ ಅಂತ ಅನ್ನಿಸ್ತಾರೆ ಇನ್ನು ನಮ್ಮ ತುಕಾಲಿ ಸಂತೋಷ್ ಅವರು ತುಕಾಲಿ ಸಂತೋಷ್ ಸಹ ಅಷ್ಟೇ ಹಾಸ್ಯ ಮಾಡಿಕೊಂಡು ಅಥವಾ ಒಂದು ಕಾಮಿಡಿ ಮಾಡಿಕೊಂಡು ಆಮೇಲೆ ಎಲ್ಲದು ಎಲ್ಲದನ್ನು ಓಪನ್ ಓಪನ್ ಆಗಿ ಮಾತಾಡಿಕೊಂಡು ಈ ಹಂತಕ್ಕೆ ಬಂದು ನಿಂತಿರೋದಿಲ್ಲ ಅದು ನಿಜಕ್ಕೂ ಗ್ರೇಟ್ ಅದರಲ್ಲಿ ಎರಡನೇ ಮಾತೇ ಇಲ್ಲ ಯಾಕಂತಂದರೆ ಪರ್ಸ್ನಲಿ ನನಗೂ ಗೊತ್ತಿರೋ ಮನುಷ್ಯ ತುಕಾಲಿ ಸಂತೋಷ್ ಅವ್ರ ಜೊತೆ ಒಂದು ಶೋನು ಮಾಡಿದ್ದೆ ತುಕಾಲಿ ಪ್ರತಿಯೊಂದರಲ್ಲೂ ಹಾಸ್ಯವನ್ನು ಹುಡುಕೋ ಮನುಷ್ಯ ಎಲ್ರೂ ನಗಿಸಬೇಕು ನಾನು ನಾನು ಡಮ್ಮಿ ಆದರೂ ಪರವಾಗಿಲ್ಲ ನನ್ನ ನನ್ನನ್ನು ಜನ ಕೆಡದಾಗ ನೋಡಿದ್ರೂ ಪರವಾಗಿಲ್ಲ ನನ್ನ ಮಾತುಗೆ ನಗಬೇಕು ಅವರು ನಾನು ಯಾರನ್ನೋ ಎದುರುಗಡೆ ಇದ್ದವ್ರನ್ನ ನಗಿಸಬೇಕು ರಂಜಿಸಬೇಕು ಅವ್ರನ್ನ ಖುಷಿಯಾಗಿಡಬೇಕು ಅನ್ನುವ ಒಂದು ಹಠಕ್ಕೆ ಬಿದ್ದು ಆ ಮನೆಯಲ್ಲಿ ಇಲ್ಲಿ ತನಕ ಬಂದವರು ನೀವು ಯೋಚನೆ ಮಾಡಿ ತುಕಾಲಿ ಸಂತೋಷ್ ಈ ಹಿಂದೆ ಎಲ್ಲೇ ನೀವು ಕಾಮಿಡಿ ಶೋಗಳಲ್ಲಿ ಮತ್ತೊಂದು ಕಡೆ ನೋಡಿದ್ರೆ ಅಲ್ಲಿ ಸ್ಕ್ರಿಪ್ಟ್ ಇಟ್ಕೊಂಡು ಸ್ಕ್ರಿಪ್ಟ್ನ ಆಧಾರದ ಮೇಲೆ ಆ್ಯಕ್ಟ್ ಮಾಡ್ತಿದ್ದಂತಹ ಒಬ್ಬ ಮನುಷ್ಯ ಇವತ್ತು ತನ್ನದೇ ಸ್ಕ್ರಿಪ್ಟನ್ನು ಇಟ್ಕೊಂಡು ತನ್ನೊಳಗೆ ಏನು ಬರುತ್ತೋ ಆ ಆಲೋಚನೆಗಳನ್ನು ಗಮನದಲ್ಲಿಟ್ಕೊಂಡು ತಾನು ನಗಿಸಬೇಕು ಎಲ್ರಿಗೂ ಅನ್ನುವ ಕಾರಣಕ್ಕೆ ತಾನೇ ತನ್ನೊಳಗೊಂದು ಸ್ಕ್ರಿಪ್ಟನ್ನು ರಚನೆ ಮಾಡಿಕೊಂಡು ಜನರ ಎದುರುಗಡೆ ಇಡ್ತಾ ಹೋಗ್ತಾರಲ್ಲ ಅದನ್ನು ನೋಡೋಕ್ಕೆ ತುಂಬ 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 ಖುಷಿ ಅನ್ನಿಸ್ತು ಫನ್ ಅನ್ನಿಸ್ತು ಕೆಲವೊಂದು ಹಂತದಲ್ಲಿ ಅತಿರೇಕ ಅಂತ ಅನ್ಸಿದ್ರು ಸಹಿತ ಅದನ್ನು ತಿದ್ದುಕೊಂಡು ತದನಂತರ ಅವರು ಆ ಕ್ಯಾರಿ ಮಾಡಿರೋ ರೀತಿ ಅದರಲ್ಲೂ ವರ್ತೂರು ಸಂತೋಷವ್ರ ಜೊತೆಯಲ್ಲಿ ಫ್ರೆಂಡ್ಶಿಪ್ಪನ್ನು ಕ್ಯಾರಿ ಮಾಡಿರುವಂತಹ ರೀತಿ ಸಂತು ಪಂತು ಅನ್ನೋ ಕ್ಯಾರೆಕ್ಟರ್ಗೆ ಅವ್ರು ಜೀವ ಕೊಟ್ಟಂತಹ ರೀತಿ ಅದನ್ನೆಲ್ಲ ನೋಡಿದಾಗ ಹೀ ಈಸ್ ಆಲ್ಸೋ ವೆರಿ ಡಿಸರ್ವಿಂಗ್ ಈ ಎಟ್ ದಿಸ್ ಮೂಮೆಂಟ್ ಅಂತ ಅನಿಸುತ್ತೆ ಈ ಆರು ಜನರ ಬಗ್ಗೆ ಹೇಳಿದಾಗ ಯಾರು ಸರಿ ಯಾರು ತಪ್ಪು ಯಾರು ಪ್ಲಸ್ಸು ಯಾರು ಮೈನಸ್ಸು ಅದನ್ನೆಲ್ಲ ನಾನು ಇಲ್ಲಿ ವಿಮರ್ಶೆ ಮಾಡೋಕ್ಕೆ ಹೋಗಲ್ಲ ಯಾಕಂತಂದರೆ ಪ್ರತಿಯೊಬ್ಬರಿಗೂ ಅವರದ್ದೇ ತರಹದ ಅಭಿಮಾನಿಗಳು ಬೆಂಬಲಿಗರು ಇಷ್ಟಪಡೋರು ಎಲ್ಲ ಥರದಲ್ಲೂ ಇದ್ದಾರೆ ಸೊ ಹಾಗಾಗಿ ನಾನು ಎಲ್ಲರ ಪ್ಲಸ್ ಏನಿದೆ ಅನ್ನೋದನ್ನಷ್ಟೇ ಈ ಹಂತದಲ್ಲಿ ಗಮನಿಸೋಕ್ಕೆ ಇಷ್ಟಪಡ್ತೀನಿ ಹೊರತು ಬೇರೇನು ಹೇಳಕ್ಕೆ ಹೋಗಲ್ಲ ಏನು ಕೇವಲ ಒಂದು ನಾಲ್ಕೈದು ದಿನಗಳ ಬಾಕಿ ಇದೆ ಅಷ್ಟರಲ್ಲಿ ಯಾರು ಸುದೀಪ್ ಸರಿಂದ ತನ್ನ ಕೈಯನ್ನು ಎತ್ತಿಸಿಕೊಂಡು ಟ್ರೋಫಿಯನ್ನು ಹಿಡಿತಾರೆ ಅನ್ನೋದನ್ನು ನಾವು ನೋಡಬಹುದು ಬಟ್ ನನಗೆ ಒಳಗಡೆ ಹೋದಾಗ ಏನು ಅನ್ನಿಸ್ತು ಯಾರು ಯಾರ ಕ್ಯಾರೆಕ್ಟರ್ ಬಗ್ಗೆ ನನ್ನ ಅಭಿಪ್ರಾಯ ಏನು ಅನ್ನೋದನ್ನು ನಿಮ್ಗೆ ಹೇಳಬೇಕಾಗಿತ್ತು ಆ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ ಹೋಪ್ಫುಲಿ ಇಷ್ಟ ಆಗಿರುತ್ತೆ ನೋಡ್ತಾ ಇರಿ ಸ್ವೀಟ್ ಪ್ಲಸ್ ಕರ್ನಾಟಕ ಇದು ನಿಮ್ಮಿಂದ ನಿಮಗಾಗಿ ನಿಮ್ಗೋಸ್ಕರ ಮತ್ತೆ ಸಿಗ್ತೀನಿ ನಮಸ್ಕಾರ ಪ್ಲಸ್ ಕರ್ನಾಟಕ